ಬಿಜೆಪಿ ಅವರು, ಅರೆ ಬಿಜೆಪಿ ಅವರು ಯಡಿಯೂರಪ್ಪನಿಗೆ ಕರೆದಿಲ್ಲ, ಅಯ್ಯೋ ಪಾಪವೇ. ಅದಕ್ಕೇನ್ರಿ ಯಡಿಯೂರಪ್ಪನವ್ರಿಗೆ ಕ್ಯಾರೇಟ್ಲು ಕೂಡ ಮಾತಾಡಿರಿ. ಇನ್ನೂ ತನಕ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಕ್ಕಾಗಿಲ್ಲ ಅವರು. ಇವತ್ತು ಯಡಿಯೂರಪ್ಪ ನೋಡಿದ್ರೆ ನನಗೆ ಅಯ್ಯೋ ಅನ್ಸತ್. ಅಟ್ಲೀಸ್ಟ್ ಚರ್ಚೆ ನೀಡಬೇಕಾದ್ರೆ ಸ್ಟೇಟ್ ಲೀಡರ್ ಸಿಕ್ಕರ್ಸ್ ಪಕ್ಕದಲ್ಲಿ ಕುಂದರ್ಸ್ಕೊಂಡು. ಸೊ ಹಾಗಾಗಿ ನಾನು ಇನ್ನೂ ಅನೇಕ ವಿಷಯಗಳು ಹೇಳ್ತಕ್ಕಂಥದ್ದು ಇದ್ದಾವೆ. 14ನೇ ತಾರೀಕು ಆದ್ಮೇಲೆ ನಿಮ್ಮನ್ನು ಕರೀತೀನಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ಮಾಧ್ಯಮವೇ ನಮಗೆ ಗತಿ. ನೀವು ನಮ್ಮನ್ನು ಕೈ ಬಿಡಬೇಡಿ, ನಮ್ ಕೈ ಹಿಡಿಯರಿ ಅಂತ ನಿಮ್ಮನ್ನು ಕೇಳ್ಕೊತೀವಿ. ದೇವೇಗೌಡರು ಹೇಳ್ತಿದ್ದಾರೆ ಸರ್, ನಾವು ಅಲ್ಪಸಂಖ್ಯಾತರನ್ನ ಕೈ ಬಿಟ್ಟಿಲ್ಲ, ನಾವು ಮುಸ್ಲಿಮರನ್ನ ಇದ್ನು ಮಾಡಿಲ್ಲ, ಬಟ್ ಆದ್ರೆ ಮೈತ್ರಿ ವಿಚಾರವಾಗಿ ಅನ್ನುವಂತಹದ್ದು ಇತ್ತೀಚೆಗೆ ನಡೆದ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ನಾವು ಮುಂದೆನೂ ಕೈ ಬಿಡಲ್ಲ ಅಂತ ಹೇಳ್ತೀವಿ. ಭಾರಿ ಸಂತೋಷ, ಭಾರಿ ಸಂತೋಷ ದೇವೇಗೌಡರು. ನಾನು ಹೇಳ್ತಲ್ಲ, ಸೊ ಇವೆಲ್ಲ ಸಮಸ್ಯೆಗಳು ಏನ್ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡಿದಿರೋ, ಇದಕ್ಕೆ ಉತ್ತರ ಇದೆಯಾ? ಇದಕ್ಕೆ ಉತ್ತರ ಬಿಜೆಪಿಯವರು ಕೊಡಬೇಕು. ಹೌದು, ಇವ್ರ ಜೊತೆ ನಾವು ಮೈತ್ರಿ ಮಾಡಿಕೊಂಡಿದೀವಿ, ಇದಕ್ಕೆಲ್ಲ ನಾವು ಒಪ್ತೀವಿ ಅಂತ. ಒಂದ್ ವೇಳೆ ಇವ್ರ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಿಎಂ ಇಬ್ರಾಹಿಂ ಅವರ ಕೊನೆಯ ನಡೆ ಏನಂತ? ಅದನ್ನ ಪಕ್ಷದ ಅಧ್ಯಕ್ಷನಾಗಿ ಇವತ್ತೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಿರೀಕ್ಷಣೆ ಮಾಡಿ ಉತ್ತರ ಕೊಡೋನಲ್ಲ ನಾನು. ಮಳೆ ಬಂದ್ರೆ ಏನಾಗತ್ತೆ, ಬರ್ದಿದ್ರೆ ಏನಾಗತ್ತೆ ನೋಡೋಣ. ಕಾಲಾಯೇ ತಸ್ಮಯೇ ನಮಃ. ಕಾಲಚಕ್ರ ಉರುಳಿದಾಗ ಕಾಲವೇ ಆ ಕಾಲಕ್ಕೆ ತಕ್ಕ ಉತ್ತರ ಕೊಡುತ್ತೆ. ಇವತ್ತು ಪಾಂಡವರ ಸ್ಥಿತಿ ಏನಿತ್ತು ಅದೇ ಸ್ಥಿತಿ ನಮ್ಮದಿದೆ. ಅಜ್ಞಾತವಾಸ ವನವಾಸ, ಇದರಲ್ಲಿ ಪಾಂಡವರು ದೃಢಗೆಡಲಿಲ್ಲ, ನಾವು ದೃಢಗೆಡಬೇಕಾದಂತ ಅವಶ್ಯಕತೆ ಇಲ್ಲ. ಧರ್ಮವನ್ನು ಕಾಪಾಡೋ ನಿನಗೆ ಧರ್ಮ ಕಾಪಾಡೋದು, ಧರ್ಮವೋ ರಕ್ಷತೆ ರಕ್ಷಿತ. ನಮ್ಮ ಧರ್ಮ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಬಸವತತ್ವ, ರಾಷ್ಟ್ರಕವಿ ಕುವೆಂಪು ಅವರ ಸಿದ್ಧಾಂತ, ಇದೇ ನಮ್ಮ ಧರ್ಮ. ಇದನ್ನೆತ್ತಿಡಿ, ಅದನ್ನೆ ಕೈ ಹಿಡಿಯುವುದು, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸರ್, ಇತ್ತೀಚೆಗೆ ವಿಧಾನಸಭಾ ಅಧಿವೇಶನದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿ ಕಾಣಿಸಿಕೊಂಡಿದ್ರು, ಅವಾಗ ತಾವು ವಿರೋಧ ವ್ಯಕ್ತಪಡಿಸಿದ್ರು? ಅವಾಗ ಸಿ, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಮದುವೆ ಹೋಗೋದು ಬೇರೆ, ಮದುವೆ ಆಗೋದು ಬೇರೆ. ಯಾರಾದರೂ ಮದುವೆ ಹೋದ್ರೆ ಅವನು ಮದುವೆ ಆಗ್ಬಿಟ್ಟ ಅಂತ ಹೇಳಕ್ಕಾಗತ್ತ? ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಬೇಕಾದಂಥದ್ದು ಅವರು ಮಾಡ್ತಕ್ಕಂಥದ್ರಲ್ಲಿ ಎಸ್, ಈಗಲೂ ಹೇಳ್ತೀನಿ ನಾನು, ಬಿಜೆಪಿನ ವಿರೋಧ ಪಕ್ಷದಲ್ಲಿದೆ, ಜೆಡಿಎಸ್ ವಿರೋಧ ಪಕ್ಷದಲ್ಲಿದೆ, ಎಸ್ ನೀವು ಮಾಡಿ. ಬಟ್ ಮೈತ್ರಿ ಪಕ್ಷ, ಪಕ್ಷ ಪಕ್ಷ ಬೇರೆ, ಫ್ಲೋರ್ ಆಫ್ ದಿ ಹೌಸ್ ನಡವಳಿಕೆ ಬೇರೆ. ಸೊ ಅದು ಅದು ನಡೆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸರ್ಕಾರದ ಲೋಪದೋಷಗಳನ್ನ ಎತ್ತಿಡ್ತಕ್ಕಂಥದ್ರಲ್ಲಿ ಬಿಜೆಪಿಯವರು ಜನತಾದಳದವ್ರು ಮುಂದಾಗಿ ಮಾಡ್ತಕ್ಕ ಮಾಡಬಹುದು, ಅದ್ರ ಹೊರಗಡೆ ಮೈತ್ರಿ ಆಗ್ಬೇಕಾರೆ. ಮದುವೆ ಆಗೋದ್ ಬೇರೆ, ಮದುವೆ ನೋಡಕ್ ಹೋಗೋದ್ ಬೇರೆ. ಮೈತ್ರಿಯಿಂದ ಜೆಡಿಎಸ್ ಲಾಭ ಇಲ್ಲ ಅಂತ ಈ ಚುನಾವಣೆ ವೇಳೆ ಜೆಡಿಎಸ್ ಬಿಜೆಪಿ ಜೊತೆಗೆ ಹೋದ್ರೆ ಲಾಭ ಇಲ್ಲ ಅಂತೀರಾ, ಅಥವಾ ಇದು ಬಿಜೆಪಿಗೆ ಲಾಭ ಅಂತೀರಾ? ಮೂರ್ನಾಲ್ಕು ಸೀಟ್ ಬಂದ್ರು ಬರದೇ ಇದ್ರು ಸೀಟಿನ ಲಾಭ ಆಗ್ಬೇಕಾದಿಲ್ಲ. ನಾವು ನಮ್ಮ ಸಿದ್ಧಾಂತಗಳು ಏನು, ನಾಲ್ಕು ಸೀಟ್ ಗೆದ್ಬಿಟ್ವಿ ಅಂತ ತಿಳ್ಕೊಳ್ಳಿ, ನಿಮ್ಮ ಸಿದ್ಧಾಂತ ಏನಾಯ್ತು? ಜನತಾದಳ ಸೀಟಿಗೆ ನೋಡಿ, ಅಧಿಕಾರಕ್ಕೆ ನೋಡಿ ಕೆಲಸ ಮಾಡದಂತದ್ದಲ್ಲ. ಜನತಾದಳ ಸಿದ್ಧಾಂತ ನೋಡಿ ಕೆಲಸ ಮಾಡಿರ್ತಕ್ಕಂಥದ್ದು.
ನಮ್ ಸಿದ್ಧಾಂತಕ್ಕೆ ಬಿಜೆಪಿಯವರು ಒಪ್ತಾರ? ಅವ್ರು ಹೇಳಿಕೆ ಕೊಡಕ್ ತಯಾರಿದಾರ? ಕಮಾನ್, ಅದೇನಾದ್ರೂ ನೀವು ಮೀಟ್ ಮಾಡಿದಾಗ ಡಿಸ್ಕಸ್ ಆಗಿದೆಯಾ? ಇಲ್ಲ. ಸೊ ಹಾಗಾಗಿ 16ನೇ ತಾರೀಕಿಗೆ ಚರ್ಚೆ ಮಾಡಿದ ಮೇಲೆ ಅವ್ರ ಹತ್ರಕ್ಕೆ ಹೋಗಿ ನಾವು ಮಾತಾಡ್ತೀವಿ. ನಾಳೆ ಸಭೆಗೆ ನಿಮ್ಗೇನಾದ್ರೂ ಕರೆದಿದ್ದಾರೆ? ಕರೆದಿದ್ದಾರೆ. ಹೋಗ್ತಿದ್ದೀರಾ? ಇಲ್ಲ. ಕುಮಾರಸ್ವಾಮಿ ಅವರು ಇಬ್ರಾಹಿಂ ನಮ್ಮ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹೇಳಿ, ತಿಪ್ಪೇಸ್ವಾಮಿ ಅವ್ರ ಮುಖಾಂತರ ಹೇಳಿದ್ದೀನಿ ನಾನು. ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅದು ಹೋಗ್ಬೇಕಾದ ಸಂಪರ್ಕದಲ್ಲಿ ಇದ್ವಲ್ಲ. ಸೊ ಹಾಗಾಗಿ ತಿಪ್ಪೇಸ್ವಾಮಿ ಅವ್ರಿಗೆ ಹೇಳಿದೆ, ಕುಮಾರಸ್ವಾಮಿ ನೋಡಪ್ಪ ನನ್ನ ಸಹೋದರವರು, ನಾನೇನಾದ್ರೂ ಅವ್ರಿಗೆ ಹೇಳ್ಬೇಕಾರೆ ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ಹೇಳ್ಬೇಕಾಗತ್ತೆ. ನಾನು ಪಕ್ಷದ ಅಧ್ಯಕ್ಷ, ಏಕಾಏಕಿ ನಾನು ಹೋಗಿ ಮೀಟ್ ಮಾಡಿ ಮಾತಾಡಿದ್ರೆ ಸರಿಯಿಲ್ಲ. ಕುಮಾರಸ್ವಾಮಿ ಅವರೇ ಅವತ್ತು ಹೇಳಿದ್ರು ಭಾಷಣದಲ್ಲಿ, ನೀವು ಮೂರುವರೆ ವರ್ಷ MLC ಬಿಟ್ಟು ಬಂದ್ರಿ, ನಮಗೆ ತ್ಯಾಗ ಮಾಡಿದ್ರಿ, ನಮ್ಮ ಜೊತೆಯಲ್ಲಿ ರಾತ್ರಿ ಆಗಲು ನೀವು ದುಡ್ದಿದ್ದೀರಿ, ತಿರುಗಾಡಿದ್ದೀರಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಅವತ್ತು ಹೇಳಿದ್ರು, ಸಂತೋಷ. ಬಟ್ ಈಗ ನೋವಾಗಿದ್ದೆ ಅಲ್ಲಿ, ನೀವು ಡೆಲ್ಲಿ ಹೋಗ್ಬೇಕಾದ್ರೆ ಹೇಳದೆ ಹೋದ್ರಲ್ಲ, ಹೋಗ್ಬೇಕಾದ್ರೆ ನನಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿರಲಿಲ್ಲ, ಇದನ್ನ ಮಾತಾಡಿ ಅಂತ ಇದ್ರ ಪಟ್ಟಿ ಕೊಡ್ತಾ ಇದ್ದೆ ನಿಮ್ ಕೈಯಾಗಿ. ಆವಾಗ ನಾನು ಜನ ಪಕ್ಷದ ಕಾರ್ಯಕರ್ತರ ಎದುರಿಗೂ ಹೇಳ್ಬೋದಾಗಿತ್ತು, ಇಲ್ಲ ಪಕ್ಷದ ಅಧ್ಯಕ್ಷ ನನಗೆ ಕೇಳೇ ಹೋಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಈಗ ನಾನು ಪಕ್ಷದ ಕಾರ್ಯಕರ್ತರ ಮುಂದೆ ತಲೆ ಬಗ್ಸೋ ಪರಿಸ್ಥಿತಿ ಬಂದ್ಬಿಡ್ತು. ಅದೇನೋ ನೀನು ನೋವಾಗಿತ್ತು.